ಸ್ಟಾರ್ಟಿಂಗ್ ಸರ್, ಈಗ ಅವರು ಫಿಫ್ಟಿ ಏಜ್ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಅದು, ಆ ಸ್ಟಾರ್ಟಿಂಗ್ ಟೈಮ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಅವ್ರಿಗೆ ಏನಾದ್ರು ಕಷ್ಟ ಆಗಿತ್ತು ಆ ಟೈಮಲ್ಲಿ? ಇಲ್ಲ, ಆಕ್ಚುಲಿ ಅವರಿಗೆ ಎಂಟ್ರ್ ಆಗುವಾಗ ಏನು ಕಷ್ಟ ಆಗಿಲ್ಲ, ಅವರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಅಲ್ಲಿ ಸಮಸ್ಯೆ ಬಂತು. ಅದೇನಂತ ಹೇಳಿದ್ರೆ, ನಮ್ಮದು ಕನ್ನಡ ಬಂದುಬಿಟ್ಟು ಎಲ್ರಿಗೂ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಹೆಂಗಿದೆ, ಬೆಂಗಳೂರು ಕನ್ನಡ ಹೆಂಗಿದೆ ಅಂತ. ಆಮೇಲೆ ಅಲ್ಲಿ ಏನು ಮಾಡಿದ್ರಂತ ಹೇಳಿದ್ರೆ, ಆ ಆ್ಯಕ್ಸೆಂಟನ್ನೇ, ನಮ್ಮ ಮಂಗಳೂರು ಆ್ಯಕ್ಸೆಂಟನ್ನೇ ಎಸ್ ನಾರಾಯಣ್ ಸರ್ ಅವರು ಕ್ಯಾರಿ ಮಾಡಿದರು, ಇದೇ ಚೆನ್ನಾಗಿದೆ ಹಿಂಗೇನೆ ಇರಲಿ ಅಂತ. ಆಮೇಲೆ ಹೀ ಸ್ಟಾರ್ಟೆಡ್ ಡೆವಲಪಿಂಗ್. ಆಮೇಲೆ ಅವರು ಬೆಂಗಳೂರು ಕನ್ನಡ, ಸೊ ದ್ಯಾಟ್ ವಾಸ್ ದಿ ಒನ್ ಸ್ಮಾಲ್ ಸಮಸ್ಯೆ ಅವರಿಗಾಗಿತ್ತು. ಅದಾದಮೇಲೆ ನಮ್ಮ ಜೀವನದಲ್ಲಿ ಎಲ್ರಿಗೂ ಒಂದು ಕಾಲಚಕ್ರ ಅಂತ ಇರುತ್ತೆ. ಸೊ ಅದು ಹೇಗೆ ಅಂತ ಹೇಳಿದರೆ, ಎಲ್ಲೇ ನಾವು ಸ್ಟಾರ್ಟ್ ಮಾಡಿದ್ರು ಒಂದಲ್ಲ ಒಂದು ಹಂತದಲ್ಲಿ ನಮಗೆ ಏನೋ ಕಷ್ಟ ಬರುತ್ತೆ. ಸೊ ಸುಮತಿ ಆಯಿತು, ಈಶ್ವರಿ ಆಯಿತು, ಅದಾದಮೇಲೆ ಅಪ್ಪಾಜಿಗೆ ಮಾಂಗಲ್ಯ ಅಂತ ಒಂದು ಸೀರಿಯಲ್ ಇತ್ತು. ಅದು ಸೀರಿಯಲ್ ಆ್ಯಕ್ಚುಲಿ ಫಸ್ಟ್ ಆಫರ್ ಬಂದಿರೋದೇ ಅಪ್ಪಾಜಿಗೆ. ಆವಾಗ ಸುಮತಿ ಮತ್ತು ಈಶ್ವರಿ ಎರಡೂ ಸೀರಿಯಲಲ್ಲಿ ಬ್ಯುಸಿ ಆಗಿದ್ದರು ಅವರು. ಸೊ ಅದು ನನಗೆ ಮಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಅದಕ್ಕೂ ಡೇಟ್ಸ್ ಕೊಡೋಕ್ಕಾಗಲ್ಲ ಅಂತ. ಅದು ಅವರು ಡಿಸೈಡ್ ಮಾಡಿ ನಾನು ಬೇಡ ಅಂತ ಹೇಳಿ ವಿದಿನ್ 2-3 ಮಂತ್ಸ್ ಇಲ್ಲಿ ಎರಡೂ ಸೀರಿಯಲ್ ವೈಂಡ್ ಅಪ್ ಆಯಿತು, ಮಾಂಗಲ್ಯ ಸೂಪರ್ ಹಿಟ್ ಆಯಿತು. ಸೊ ಅಲ್ಲೂ ಸ್ವಲ್ಪ ಅಪ್ಪಾಜಿಗೆ ಒಂದು ಚಿಕ್ಕದೊಂದು ಏಟು ಬಿತ್ತು. ಆ್ಯಕ್ಚುಲಿ ಅದು ಒಪ್ತಾ ಇದ್ದರೆ ಇನ್ನೂ ಸ್ವಲ್ಪ ರನ್ನಿಂಗ್ ಅವ್ರದ್ದು ಇದಾಗ್ತಾ ಇತ್ತು. ಬಟ್ ಆ ಮಾಂಗಲ್ಯ ಸೀರಿಯಲ್ ಮತ್ತೆ ಬಂದುಬಿಟ್ಟು ನಮ್ಮದು ಸೀನಿಯರ್ ಆರ್ಟಿಸ್ಟು ಅನಂತ ವೇಳು ಸರ್ ಮಾಡಿದರು. ಸೊ ಅಪ್ಪಾಜಿಗೆ ಅದು ಫಸ್ಟ್ ಆಫರ್ ಬಂದಿತ್ತು. ಅಲ್ಲಿ ಮತ್ತೆ ಅವರು 1 ಇಯರ್ ಸ್ವಲ್ಪ ಅವ್ರಿಗೆ ಕಷ್ಟ ಆಯಿತು. ಆ 1 ಇಯರ್ ಕಷ್ಟ ಆಗೋದರಲ್ಲಿ ಅವರು ನಮಗೆ ಮಕ್ಕಳಿಗೆ ಇಂಡಸ್ಟ್ರಿಗೆ ಬರೋದು ಬೇಡ ಅಂತ ಇದ್ದರು. ಯಾಕಂದರೆ ವಾಟ್ ಈ ಸಫರ್ಡ್ ಇನ್ ದ್ಯಾಟ್ 1 ಇಯರ್, ಒನ್ ಸೈಡು VRS ಕೊಟ್ಟಿದ್ದಾರೆ, ಬರೀ ಪೆನ್ಷನ್ ಬರ್ತಾ ಇದೆ, ಒನ್ ಸೈಡು ಸೀರಿಯಲ್ ಇಲ್ಲ, ಸಿನಿಮಾ ಇಲ್ಲ, ಏನಿಲ್ಲ. ಸೊ ಒಂದು ವರ್ಷ ಅವ್ರು ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲೆ ಇಮಿಡಿಯೇಟ್ಲಿ ಹೀ ಗಾಟ್ ಆಫರ್ ಫಾರ್ ಪ್ರೀತಿಲ್ಲದ ಮೇಲೆ. ಸೊ ಈ ಇಂಡಸ್ಟ್ರಿಯಲ್ಲಿ ಅವರು 50 ವರ್ಷದಿಂದ ಈ 60 ವರ್ಷದಲ್ಲಿ ಬರೀ ಆ 1 ವರ್ಷ ಮಾತ್ರ ಸ್ವಲ್ಪ ಕಷ್ಟಪಟ್ಟರು. ಪ್ರೀತಿಲ್ಲದ ಮೇಲೆ ಸೀರಿಯಲ್ ಯಾವಾಗ ಬಂತು, ಆ ಸೀರಿಯಲಿಂದ ಟಿಲ್ ದಿ ಟೈಮ್ ಆಫ್ ಹಿಸ್ ಡೆತ್ ಈ ಆ್ಯಕ್ಟಿಂಗಲ್ಲಿ ಅವ್ರು ಹಿಂತಿರುಗಿ ನೋಡಿಲ್ಲ. ಸಿನಿಮಾ ಗಲ್ಲಿ ಚಾನಲ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡೋದಕ್ಕೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ.